ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ರೀತಿ ಹಾಯ್ ಮಾಡ್ತಾ ಇದ್ದಾಳೆ. ಮಿಥು ಆಚ್ ಕಡೆ ನಿಂತ್ಕೊಂಡಿದ್ದೀನಿ. ಇಬ್ರಿಗೂ ಕೂಡ ಚಳಿ ಅಂತ ಜರ್ಕಿನ್ ಹಾಕಿ ರೆಡಿ ಮಾಡಿದ್ದೀನಿ. ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಮೂರು ಜನನು ರೆಡಿ ಆಗಿದ್ದೀವಿ. ನೋಡಿ, ಮಿಥು ಹಾಯ್ ಮಾಡ್ತಾ ಇದ್ದಾನೆ. ಇವತ್ತೆಲ್ಲ ಹೋಯ್ತಿದ್ದೀವಿ, ಸುಮ್ಮನೆ ಇವತ್ತೆಲ್ಲ ಹೋಯ್ತಿದ್ದೀವಿ. ಜಕ್ಕನ್ನೆಲ್ಲ ಹಾಕೊಂಡಿದ್ದೀವಿ, ಅಮ್ಮನೂ ರೆಡಿ ಆಗಿದೆ, ಅಪ್ಪನೂ ರೆಡಿ ಆಗಿದೆ. ನಾವೆಲ್ಲ ಹೋಗ್ಬೇಕು, ತಯಾರಾಗಿದ್ದೀವಿ. ಟೇಕ್ ಯುರ್ ಬಾಯ್ ಟಾಟಾ ಅಪ್ಪ. ತುಂಬ ದಿನ ಆಗಿತ್ತು ಹೊರಗಡೆ ಬಂದು, ಹಾಗಾಗಿ ಇವತ್ತು ಹೊರಗಡೆ ಹೋಗೋಣ ಅಂತನ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ದೋಸೆ ಕೇಳಿದೆ, ಮಸಾಲೆ ದೋಸೆ ಇಸ್ಕೊಡ್ರಿ ಅಂತ ಅಂದ್ಬಿಟ್ಟು. ಹಾಗಾಗಿ ದೋಸೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಆಲ್ರೆಡಿ ಹೋಟ್ಲ್ ಹತ್ರ ಬಂದು ಕೂತ್ಕೊಂಡಿದ್ದೀವಿ. ಅಂದರೆ ರೋಡ್ ಸೈಡಲ್ಲಿ ದೋಸೆ ವೆರೈಟಿ ದೋಸೆ ಎಲ್ಲ ಹಾಕ್ತಾರಲ್ವ, ಅದಂದರೆ ನಂಗೆ ತುಂಬ ಇಷ್ಟ. ಬೇಬಿ ಕಾನು ಮತ್ತು ಸ್ವೀಟ್ ಕಾನ್ದು ದೋಸೆ ಬರುತ್ತಲ್ಲ, ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಮಾಡಿಕೊಡ್ತಾರೆ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು. ಅದಕ್ಕೆ ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ನಾನು, ಸೂರಿ, ಮಕ್ಕಳು ಎಲ್ಲರೂ ಕೂಡ ಬಂದಿದ್ದೀವಿ. ನೋಡಿ, ಮಾಡ್ತಾಯಿದ್ದಾರೆ. ನಾನು ಹಾಗೆ ಸ್ವಲ್ಪ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಪೂರ್ತಿ ಕ್ಲಿಯರಾಗಿ ಏನು ತೋರಿಸಿಲ್ಲ. ನಾರ್ಮಲ್ ವಿಡಿಯೋದಲ್ಲಿ ಸ್ವಲ್ಪ ಮಾತ್ರ ತೋರಿಸಿದ್ದೀನಿ ಅಷ್ಟೇ, ಅವ್ರು ಯಾವ ರೀತಿ ಮಾಡ್ತಾಯಿದ್ದಾರೆ ಅಂತ. ನಂಗೆ ಈ ಥರ ದೋಸೆ ತಿನ್ನೋದಕ್ಕೆ ತುಂಬ ಇಷ್ಟ. ಆಲ್ಮೋಸ್ಟ್ ಯಾವಾಗಲೂ ನಾವು ನಾನ್ ವೆಜ್ ಜಾಸ್ತಿ ಹೋಟ್ಲಿಗೆ ಹೋಗಿ ತಿಂತಾಯಿದ್ದು, ಬಟ್ ಇವತ್ತು ದೋಸೆ ತಿನ್ನಬೇಕು ಅಂತ ತುಂಬ ಆಸೆ ಆಯ್ತಾಯಿತ್ತು. ಹಾಗಾಗಿ ಸೂರಿಗೆ ಹೇಳಿ ಹೊರಗಡೆ ಕರ್ಕೊಂಬಂದಿದ್ದೀನಿ. ಅವರು ಕೂಡ ಕರ್ಕೊಂಬಂದು ಮಿತ್ತುಗೆ ರೀತಿಗೆ ಮಸಾಲೆ ದೋಸೆ ಹೇಳಿದ್ದಾರೆ, ನನಗೆ ಮತ್ತು ಸೂರಿಗೆ ಬೇಬಿ ಕಾರ್ನ್ ಮಸಾಲೆ ದೋಸೆ ಹೇಳಿದ್ದಾರೆ. ಸೊ ಇವಾಗ ಮಕ್ಕಳಿಗೆ ಮಸಾಲೆ ದೋಸೆ ಹಾಕ್ಕೊಟ್ಟಿದ್ದೀವಿ. ನೋಡ್ತಾ ಇರ್ಬೋದು, ಬೈಟು ಮಾಡಿ ಅವರೇ ಆಫ್ ಆಫ್ ಕಟ್ ಮಾಡ್ತಾರೆ. ಹಾಗಾಗಿ ಸಪ್ರೇಟ್ ಸಪ್ರೇಟ್ ಪ್ಲೇಟ್ಗೆ ಹಾಕಿಸ್ಬಿಟ್ಟು ಇಬ್ರಿಗೂ ಕೊಟ್ಟಿದ್ದೀವಿ, ಅವರಿಬ್ರು ತಿನ್ನಲಿ ಅಂತ ಅಂದ್ಬಿಟ್ಟು. ನಮಗೆ ಬೇಬಿ ಕಾರ್ನ್ ಮಸಾಲೆ ದೋಸೆ ಕೊಟ್ಟರು. ನೋಡಿ, ಇಸ್ಕೊಂಡ್ರು. ಬಿಸಿ ಬಿಸಿ ಇದೆ, ಸುಟ್ಟೋಗ್ತಾ ಇದೆ. ಆದ್ರೂ ಸೂರಿ ಫಸ್ಟು ಟೇಸ್ಟ್ ಮಾಡ್ತೀನಿ ಅಂತಂದ್ರು, ಟೇಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಅದಾದಮೇಲೆ ಸುಡ್ತಾ ಇದೆ ನೋಡಿ, ಕೈಯಲ್ಲಿ ಬಿಡಿಸ್ಕೋಬೇಕಾದ್ರೆ ಯಾವ ಥರ ಮಾಡ್ತಾಯಿದ್ದಾರೆ ಸೂರಿ ಅಂತ. ಆಮೇಲೆ ನನಗೆ ಹಂಗೆ ತಿನ್ನಿಸಿದ್ರು, ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಆದಮೇಲೆ ನಾವು ಇವಾಗ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾವು ಮನೆ ಬಿಟ್ಟಿದ್ದು 6:15 ಆಗಿತ್ತು ಟೈಮು. 6:30ಗೆಲ್ಲ ನಾವು ದೋಸೆ ತಿನ್ನೋದಕ್ಕೆ ಬಂದು ಬೇಗ ತಿನ್ಕೊಂಡು ಮಕ್ಕಳನ್ನ ಸ್ವಲ್ಪ ರೌಂಡ್ ಓಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು 7:00ಗೆಲ್ಲ ಫುಲ್ಲು ಫಿನಿಷ್ ಆಯಿತು ಊಟ ಮಾಡಿದ್ದೆಲ್ಲ. ಅದಾದಮೇಲೆ ನಮ್ಮ ಮನೆ ಹತ್ರ ಕೋತಿ ಪಾರ್ಕ್ ಇದೆ, ಕೋತಿ ಪಾರ್ಕಿಗೆ ಮಕ್ಕಳನ್ನ ಕರ್ಕೊಂಬಂದಿದ್ದಾರೆ. ಯಾಕೆ ಅಂತಂದರೆ ಚೆನ್ನಾಗಿ ತಿನ್ನಿಸಿದ್ರು, ಹಾಗೆ ಕರಗಿಸೋಣ ವಾಕಿಂಗ್ ಮಾಡಿ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ ಸೂರಿ. ನೋಡಿ, ಹೆಂಗೆ ವಾಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಮಕ್ಕಳು ಮುಂದೆ ಫುಲ್ಲು ಓಡೋಗ್ತಾ ಇದ್ದಾರೆ. ಪಾರ್ಕಲ್ಲಿ ಇಡಿಯೋದಕ್ಕೆ ಆಗ್ತಾ ಇಲ್ಲ, ಎಲ್ಲಿ ತಪ್ಪಿಸ್ಕೊಂಬಿಡ್ತಾರೋ ಅಂತ ಭಯ ನನಗೆ. ನೋಡಿ, ಜಾರಬಂಡಿ ಹಾಡತ್ತವ ಬಂದಿದ್ದಾರೆ ಆಲ್ರೆಡಿ, ಅವರಿಬ್ಬರು ಜಾರಬಂಡಿ ಹಾಡ್ತಾ ಇದ್ದಾರೆ. ನನಗೂ ಹಾಡಬೇಕು ಅಂತ ಅನಿಸುತ್ತೆ ಇದೆಲ್ಲ ನೋಡಿದ್ರೆ. ಬಟ್ ನಾವು ಏನೇ ಆದರೂ ಮಕ್ಕಳಲ್ಲ ಅಲ್ವಾ, ಆಡಬೇಕು ಅಂತ ಅನಿಸಿದ್ರು ಕೂಡ ನಮಗೆ ಆಡೋದಕ್ಕಾಗಲ್ಲ. ಆದರೆ ಮಕ್ಕಳು ಆಟಾಡೋದು ನೋಡಿದ್ರೆ ನಮಗೂ ಅನಿಸುತ್ತೆ ನಾವು ಪಾರ್ಕಿಗೆ ಹೋಗಿ ಈ ಥರನೇ ಆಟಾಡ್ತಾ ಇದ್ದು ಅಂತ. ಇವಾಗ ನಮ್ಮ ಮಕ್ಕಳು ನಮ್ಮ ಮುಂದೆ ಆಟಾಡಬೇಕಾದ್ರೆ ನಮಗೂ ಕೂಡ ಖುಷಿ ಆಗ್ತಾ ಇರುತ್ತೆ, ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಅಲ್ವಾ ಅಂತಂದ್ಬಿಟ್ಟು ಖುಷಿಯಾಗುತ್ತೆ. ನೋಡಿ, ಮಿಥು ಮತ್ತು ರೀತಿ ಫುಲ್ಲು ಹ್ಯಾಪಿಯಾಗಿದ್ದಾರೆ. ಇವ್ರನ್ನ ಪಾರ್ಕಿಗೆ ಕರ್ಕೊಂಬಂದ್ಬಿಟ್ರೆ ತುಂಬ ಖುಷಿ ಆಗಿಬಿಡ್ತಾರೆ. ನಾನು ಮತ್ತು ಸೂರಿ ಸೈಡಲ್ಲಿ ಬಂದು ಕೂತ್ಕೊಂಡಿದ್ದೀವಿ, ಮಕ್ಕಳು ಆಟಾಡ್ತಾ ಇರೋದನ್ನ ನೋಡಿಕೊಂಡು ಹಾಗೆ ಕೂತ್ಕೊಂಡಿದ್ದೀವಿ. ಮಿತ್ತು ಜೋಕಾಲಿ ಆಡಿಸ್ಬಾ ಅಮ್ಮ ಅಂತ ಅಂದ್ಬಿಟ್ಟು ಕರೆದ, ಹಾಗಾಗಿ ಜೋಕಾಲಿಲಿ ಕುಂಡಿಸಿ ಆಡಿಸ್ತಾ ಇದ್ದೀವಿ. ಒಂದು ಕಡೆ ಸೂರಿ ವಿಡಿಯೋ ಮಾಡ್ತಾಯಿದ್ರು, ಇನ್ನೊಂದು ಕಡೆ ನಾನು ಇಬ್ರಿಗೂ ಕೂಡ ಆಡಿಸ್ತಾ ಇದ್ದೀನಿ. ಬಟ್ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ, ಇವರಿಬ್ಬರು ಹಾಡೋದು ಮಾತ್ರ ತೋರಿಸ್ತಾ ಇದ್ದೀವಿ ಅಷ್ಟೇ. ನನಗೆ ಇವರಿಬ್ಬರು ಹಾಡೋದು ನೋಡಿ ನನಗೂ ಹಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ನಾನು ಕೂಡ ಹೋಗಿ ಕೂತ್ಕೊಂಡು ಆಡ್ತಾ ಇದ್ದೀನಿ, ಸೂರಿ ವಿಡಿಯೋ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇತ್ತು ನನಗೆ ಇದರೊಳಗಡೆ ಕೂತ್ಕೊಂಡಾಗ. ಜೋಕಾಲಿ ಎಲ್ಲ ಆಡಿದಾದಮೇಲೆ ಜಿಮ್ ಸೆಕ್ಷನ್ಗೆ ಬಂದಿದ್ದೀವಿ. ಮಿಥು ಮತ್ತು ಸೂರಿ ಆಡ್ತಾ ಇದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು. ಇವಾಗ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾನು, ಮಿಥು, ರೀತಿ ಎಲ್ಲರೂ ಕೂಡ ಅಲ್ಲಿಂದ ಆಟಾಡೋದ್ರಿಂದ ಹೊರಗಡೆ ಬಂದಾದಮೇಲೆ ಇಲ್ಲೇ ಕೂತ್ಕೊಂಡು
ಫ್ಯಾಮಿಲಿ ಫೋಟೋ ತಗೊಂಡು ಮತ್ತು ಹಾಗೆ ವಿಡಿಯೋನು ಮಾಡಿಕೊಂಡು ಫೋಟೋನೂ ಕ್ಲಿಕ್ ಮಾಡ್ಕೊತಾ ಇದ್ದೀವಿ. ಲೇಟ್ ಆಗಿಬಿಟ್ಟಿದೆ, ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಸೂರಿ ಬೆಳಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋದರು. ನಾನು ಮತ್ತು ಅಮ್ಮ ಇಬ್ಬರು ಕೂಡ ಟಿಫನ್ ರೆಡಿ ಮಾಡ್ತಾ ಇದ್ದೀವಿ. ನಾಗುಗೆ ಕಾಲೇಜ್ಗೆ ಟೈಮ್ ಆಗುತ್ತೆ, ಅವಳು 7:30 ಮನೆ ಬಿಡಬೇಕು, 8:00 ಕಾಲೇಜ್ ಇರೋದು. ಹಾಗಾಗಿ ನಾನು ಪಲಾವ್ಗೆಲ್ಲ ರೆಡಿ ಮಾಡಿಕೊಟ್ಟೆ, ಅಮ್ಮ ಒಗ್ಗರಣೆ ಹಾಕಿದ್ರು. ಮತ್ತು ಇನ್ನೊಂದು ಕಡೆ ಸಿಂಕಲ್ಲಿ ಸ್ವಲ್ಪ ಪಾತ್ರೆ ಇತ್ತು, ಹಾಗೆ ಪಾತ್ರೆ ಎಲ್ಲ ತೊಳ್ಳಿಕ್ ಬಿಡೋಣ ಅಂತ ನಾನು ಕೂಡ ಪಾತ್ರೆ ಎಲ್ಲ ಉಜ್ಕೊತಾ ಇದ್ದೀನಿ. ಬೇಗ ಕೆಲಸ ಆಯಿತು ಅಂದರೆ ನನಗೂ ಕೂಡ ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಕೂಡ ಬೇಗ ಬೇಗ ಮಾಡ್ಕೊತಾ ಇದ್ದೀನಿ. ಅಮ್ಮ ಕುಕ್ಕರ್ ಮುಚ್ಚಳ ಮುಚ್ಚಿ ಹೋದರು. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ನಾನು ಗ್ಯಾಸ್ ಎಲ್ಲ ಒರೆಸ್ಕೊಂಡು ಅಡುಗೆ ಮನೇನ ಕ್ಲೀನ್ ಮಾಡ್ತಾ ಇದ್ದೀನಿ. ಅಡುಗೆ ಮನೆ ಕ್ಲೀನ್ ಆಯಿತು ಅಂದರೆ ಅರ್ಧ ಕೆಲಸ ಮುಗೀತು ಅಂತಲೇ ಅರ್ಥ. ಇದಾದಮೇಲೆ ನಾನು ಸೋಫಾ ಸೆಟ್ ಎಲ್ಲ ಒದ್ರೋಣ ಅಂತ ಅಂದ್ಬಿಟ್ಟು ಸೋಫಾ ಸೆಟ್ ಕವರ್ ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಗಲೀಜಾಗಿಬಿಟ್ಟಿತ್ತು. ಚೇಂಜ್ ಮಾಡೋಣ ಅಂತ ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ. ಮಿತು ಕೂಡ ನಿದ್ದೆ ಮಾಡ್ದಂಗೆ ಇಲ್ಲಿಗೆ ಓಡ್ ಬಂದವನೆ, ಹಾಲಲ್ಲಿ ಮಲಿಕತ್ತೀನಿ, ಇಲ್ದಿದ್ರೆ ನೀನು ಬಂದು ರೂಮಲ್ಲಿ ಮಲಿಕೋ ಅಂತ ಅಂದ್ಬಿಟ್ಟು ಮಿತು ಹೇಳ್ತಾ ಇದ್ದ. ಇಲ್ಲ ಅಪ್ಪ, ನಂಗೆ ಕೆಲಸ ಇದೆ, ನೀನು ಹೋಗಿ ಮಲಿಕೋ ಅಂತ ಹೇಳ್ತಿದ್ದೆ. ಯಾಕೆಂದರೆ ನಾನು ಅಮ್ಮ ಇಬ್ಬರು ಕೂಡ 6 ಎದ್ದಿದ್ದು, ಹಾಗಾಗಿ ಅಷ್ಟು ಬೇಗ ಅವನು ಕೂಡ ಎದ್ದೆ ಆಚೆ ಕಡೆ ಬಂದ. ಅದಕ್ಕೆ ಇಷ್ಟು ಬೇಗ ಎದ್ದೋಳ್ಬೇಡ, ಆಮೇಲೆ ನಾನು ಎಬ್ಬರಿಸ್ತೀನಿ ಮಲಿಕೋ ಅಂತ ಹೇಳ್ತಿದ್ದೆ. ಆದ್ರೂ ಕೂಡ ಮುನ್ಸ್ಕೊಂಡು ಅಲ್ಲಿ ನಿಂತ್ಕೊಂಡು ಅವನೇ ನೋಡಿ ಹೆಂಗೆ ಆಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು. ಇವಾಗ ಸೋಫಾ ಸೆಟ್ ಕವರೆಲ್ಲ ಹಾಸಿದಾಯಿತು, ನೀಟಾಗೆ ಜರುಗಿಸ್ಬಿಡೋಣ ಅಂತ ನೀಟಾಗೆಲ್ಲ ಜರುಗಿಸ್ತಾ ಇದ್ದೀನಿ. ಮಲಿಕೋ ಆಯಿತು, ಇಲ್ಲೇ ನಾನು ಇಲ್ಲೇ ಕೆಲಸ ಮಾಡ್ಕೊತಾ ಇರ್ತೀನಿ ಅಂತ ಅಂದ್ಬಿಟ್ಟು ಅವನಿಗೆ ಬೆಡ್ಶೀಟು ಮತ್ತು ದಿಂಬು ತೊಗೊಬಂದು ಕೊಟ್ಟೆ. ಸೋಫಾ ಮೇಲೆ ಹಾಗೆ ಮಲಿಕೊಂಡಿದ್ದಾನೆ. ಇವಾಗ ಇನ್ನೊಂದು ಸೆಟ್ ಸೋಫಾ ಕವರು ಒದ್ರಬಿಟ್ಟು ಹಾಸ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಮಾರ್ನಿಂಗು ಬೇಗ ಎದ್ದರೆ ಬೇಗ ಕೆಲಸ ಆಗುತ್ತೆ, ಇಲ್ದಿದ್ರೆ ಎಲ್ಲನೂ ಕೂಡ ಲೇಟ್ ಆಗಿಬಿಡುತ್ತೆ. ಒಂದು ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಎಲ್ಲ ಕೆಲಸನೂ ಫುಲ್ಲು ಲೇಟು, 12 ಕೆಲಸ ಮಾಡ್ಕೊಂಡು ನಿಂತ್ಕೊಬೇಕು. ಅದೇ ಬೇಗ ಎದ್ಬಿಟ್ರೆ 6 ಎದ್ಬಿಟ್ರೆ 8 ಅಷ್ಟರಲ್ಲೆಲ್ಲ ಆಲ್ಮೋಸ್ಟ್ ಕೆಲಸ ಆಗಿಬಿಟ್ಟಿರುತ್ತೆ, ಏನು ಕೆಲಸನೇ ಇರಲ್ಲ, ಎಲ್ಲ ಬೇಗ ಬೇಗ ಮಾಡ್ಕೊಂಬಿಟ್ಟಿರ್ತೀವಿ. ಲೇಟಾಗಿ 7:00 ಏನಾದರೂ ಎದ್ದೆ ಅಂತ ಅಂದರೆ 12 ಮಾಡಬೇಕಾಗುತ್ತೆ. ನಾನು ಅದಕ್ಕೆ ಬೇಗ ಎದ್ದೊಳ್ಳೋದು ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ, ಬೇಗ ಎದ್ದೊಳ್ತೀನಿ, ಬೇಗ ಎಲ್ಲ ಕೆಲಸ ಮಾಡ್ಕೊತೀನಿ. ಹಾಗೆ ಸೈಡಲ್ಲಿ ಕಿಟಕಿಯಲ್ಲೆಲ್ಲ ಸ್ವಲ್ಪ ಧೂಳೆಲ್ಲ ಇತ್ತಲ್ಲ ಅಂತ ಹಾಗೆ ಗುಡಿಸ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಯಿತು, ಕಸ ಒಂದು ಗುಡಿಸ್ಬಿಟ್ರೆ ಕೆಲಸನೇ ಮುಗ್ದೋಗ್ಬಿಡುತ್ತೆ ನಂದು. ಅದಾದಮೇಲೆ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಎಲ್ಲ ಇದೆ, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ರೆ ಆ ಕೆಲಸನೂ ಮುಗ್ದೋಗ್ಬಿಡುತ್ತೆ. ಮತ್ತು ಇವಾಗ ಹಾಲು ತರೋದಕ್ಕೆ ಹೋಗಬೇಕು, ಹಾಲೆಲ್ಲ ತೊಗೊಂಡು ಬಂದಿದ್ದಾಯಿತು. ನಾನು ಮಿತು ಇಬ್ಬರೂ ಕೂಡ ಹೋಗಿದ್ದು, ಕೊನೆಗೂ ಮಿತು ಮಲಿಕೊಳ್ಳೇ ಇಲ್ಲ. ನಾಗು ಬಂದು ನಾಷ್ಟ ಹಾಕ್ಕೊಡು ಅಂತ ಹೇಳಿದ್ರು. ಹಾಗಾಗಿ ಇವಾಗ ಪಲಾವ್ ಎಲ್ಲ ಕಲಿಸ್ತಾ ಇದ್ದೀನಿ, ಕಲಿಸ್ಬಿಟ್ಟು ಹಾಗೆ ಸ್ವಲ್ಪ ಅವಳು ಟೈಮ್ ಆಗಿತ್ತಂತ ಅರ್ಜೆಂಟಾಗೆ ಹಾಕ್ಕೊಟ್ಟೆ. ಅದಾದಮೇಲೆ ನೀಟಾಗಿ ಎಲ್ಲ ಕಲಸಿ ಇಡೋಣ ಅಂತ ಅಂದ್ಬಿಟ್ಟು ಒಂದೇ ಸಲ ಕಲಿಸ್ತಾ ಇದ್ದೀನಿ. ಕಲಸಿದೆಲ್ಲ ಆಯಿತು, ಹಾಗೆ ಕುಕ್ಕರ್ ಕ್ಲೋಸ್ ಮಾಡಿ ಇಡೋಣ ಸೈಡ್ಗೆ ಅಂತ ಅಂದ್ಬಿಟ್ಟು ಇಡ್ತಾ ಇದ್ದೀನಿ. ಅಮ್ಮ ಹೋಗಿ ಮಲಿಕೊಂಡ್ರು. ಇವಾಗ ನಾನು ಹಾಲೆಲ್ಲ ತೊಗೊಂಬಂದಿದ್ನಲ್ಲ, ಅದನ್ನು ಕಾಯಿಸಿಕ್ಬಿಡೋಣ, ಇಲ್ದಿದ್ರೆ ರೀತಿ ಅಳ್ತಾಳೆ ಅಂತ ಒಂದು ಕಡೆ ಹಾಲಿಗೆ, ಇನ್ನೊಂದು ಕಡೆ ಟೀ ಕಾಯಿಸೋಣ ಅಂತ ಅಂದ್ಬಿಟ್ಟು ನನಗೆ ಅಮ್ಮಂಗೆ ಟೀಗೆ ಇಟ್ಟಿದ್ದೀನಿ. ಯಾಕೆಂದರೆ ರೀತಿ ಎದ್ದಿದ ತಕ್ಷಣ ಹಾಲು ಕೊಡಬೇಕು, ಇಲ್ದಿದ್ರೆ ಹತ್ಕೊಂಡು ಕುತ್ಕೊಂಬಿಡ್ತಾಳೆ, ಹಾಲು ಕೊಟ್ಟಿಲ್ಲ ಅಮ್ಮ ಅಂತ ಅಂದ್ಬಿಟ್ಟು. ಅದಕ್ಕೆ ಫಸ್ಟು ಹಾಲನ್ನ ಕಾಯಿಸಿಕ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಕಡೆ ಹಾಲನ್ನ ಕಾಯಿಸಿಕ್ತೆ, ಇನ್ನೊಂದು ಕಡೆ ನೀರು ಕೊಡು ಅಂತ ಅಂದ್ಬಿಟ್ಟು ನಾಗು ಬಂದಳು. ಅವಳಿಗೆ ನೀರು ಕೊಡ್ತಾ ಇದ್ದೆ, ನೀರು ಕೊಟ್ಟಿದ್ದ ಆಯಿತು. ಮತ್ತು ಒಂದು ಕಡೆ ಹಾಲು ಕಾಯಿಸಿ ಇಕ್ಕಿದ್ದೀನಿ, ಇನ್ನೊಂದು ಕಡೆ ಬಿಸಿನೀರು ಕೂಡ ಕಾಯಿಸ್ತಾ ಇದ್ದೀನಿ. ಮಾರ್ನಿಂಗ್ ಟೈಮು ಬಿಸಿನೀರು ಕುಡಿಯೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಮತ್ತು ನಾನು ಟೀ ಕುಡಿಯೋದಕ್ಕಿಂತ ಮುಂಚೆ ಒಂದು ಗ್ಲಾಸ್ ತುಂಬ ನಾನು ಬಿಸಿನೀರನ್ನ ಕುಡಿತೀನಿ. ಬಿಸಿನೀರು ಕುಡಿದಾದಮೇಲೆ ನಾನು ಟೀನ ಕುಡಿತೀನಿ. ಇವಾಗ ಆಲ್ರೆಡಿ ಟೈಮ್ ಆಗಿತ್ತು, ಹಾಗಾಗಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕಟ್ಬಿಡೋಣ. ಫಸ್ಟು ಬಾಕ್ಸ್ ಕಟ್ಟಿ ರೆಡಿ ಮಾಡಿಬಿಟ್ರೆ ಅದು ಕೂಡ ಕೆಲಸ ಆಗುತ್ತೆ, ಬೇಗ ಅವ್ರಿಗೆ ರೆಡಿ ಮಾಡೋದಕ್ಕೂ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ, ಬ್ಯಾಗುಗೆ ಇಡ್ತಾ ಇದ್ದೀನಿ. ಮಿತುದು ಮತ್ತು ರಿತ್ತಿದು ಬಾಕ್ಸ್ ಎಲ್ಲ ಕಟ್ಟಿದಾಯಿತು, ಲಂಚ್ ಬ್ಯಾಗು ಇವಾಗ ರೆಡಿಯಾಗಿದೆ. ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.